ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ಎಸ್ಐಟಿಗೆ ಕೊಡಬೇಕು ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಇದೀಗ ಈ ಒಂದು ಪ್ರಕರಣವನ್ನು ಎಸ್ಐಟಿಗೆ ಕೊಡಲು ನಿರ್ಧರಿಸಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಮೇಡಮ್, ನೀವೊಂದು ಮೊದಲಿಗೆ ಪತ್ರ ಬರೀತೀರಿ, ಇದೀಗ ಸರ್ಕಾರ ಕೂಡ ಇದನ್ನು ಎಸ್ಐಟಿ ಕೊಡಲು ನಿರ್ಧರಿಸಿದೆ, ಏನಂತೀರಿ ಮೇಡಮ್? ನಾನು ಇದು ಹಲವಾರು ಮಹಿಳಾ ಸಂಘಟನೆ ಹೋರಾಟಗಾರರು ಕೆಲವೊಬ್ಬರು ನನಗೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ನಾನು ಇಮಿಡಿಯೇಟ್ಲಿ ಅದು ಯಾಕಂದರೆ ಅದರದ್ದು ಸೂಕ್ಷ್ಮತೆ ನನಗೆ ಗೊತ್ತಾಯಿತು. ಸೊ ನಾನು ಮುಖ್ಯಮಂತ್ರಿಯವರಿಗೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಇದಕ್ಕೆ ತನಿಖೆ ಆಗಬೇಕು, ಮತ್ತು ಇದರಲ್ಲಿ ಏನು ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಅದು ಇಲ್ಲೀಗಲ್, ಅದು ದೊಡ್ಡ ಅಪರಾಧ. ಸೊ ಹಾಗೆ ಚಿತ್ರೀಕರಣ ಮಾಡ್ಕೋಬಾರ್ದು, ಮಾಡಿಕೊಂಡು ಅದನ್ನು ಮತ್ತೆ ಇನ್ನೊಬ್ಬರು ಅದನ್ನು ಎಲ್ಲ ಕಡೆ ವಿತರಣೆ ಮಾಡಿದ್ದಾರೆ, ಇಬ್ಬರಿಗೂ ಶಿಕ್ಷೆ ಆಗಬೇಕು ಅಂತಲೇ ನಾನು ಕೇಳಿರೋದು ಇದರಲ್ಲಿ. ಯಾಕೆಂದರೆ ಇದರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಜೀವನದ ಮತ್ತು ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ಇದಕ್ಕೆ ನ್ಯಾಯ ಸಿಗಬೇಕು. ಇದು ಮತ್ತೆ ಇದೊಂದು ಮಾದರಿಯಾಗಿ ನಿಂತ್ಕೋಬೇಕು. ಯಾಕೆಂದರೆ ಮಹಿಳಾ ಆಯೋಗ ಅಥವಾ ಇದಕ್ಕೆ ಝೀರೋ ಟಾಲರೆನ್ಸ್, ಶೂನ್ಯ ಸಹಿಷ್ಣುತೆ. ಸೊ ಈ ಕೃತ್ಯವನ್ನು ಮಾಡಿದವರು ಖಂಡಿತ ಅಪರಾಧ, ಈ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಆಯೋಗ ಮುಖ್ಯಮಂತ್ರಿ ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಮಾಡಿದೆ. ಒಟ್ಟು ಈ ಪ್ರಕರಣದಲ್ಲಿ ಎಷ್ಟು ಮಂದಿ ಮಹಿಳೆಯರಿಗೆ ಈ ಥರ ಅನ್ಯಾಯ ಆಗಿದೆ? ಅದರ ಬಗ್ಗೆ ನನಗೆ ಕರೆಕ್ಟಾದ ನಂಬರ್ ಗೊತ್ತಿಲ್ಲ, ಬಟ್ 2876 ಜನ ಮಹಿಳೆಯರು ಇದ್ದಾರೆ ಅಂತ ನನಗೆ ಹೇಳಿದ್ದಾರೆ, ಬಟ್ ಅದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ. ಮತ್ತು ಮಹಿಳಾ ಆಯೋಗಕ್ಕೆ ಆಲ್ರೆಡಿ ಸಂತ್ರಸ್ತರೊಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ. ಸೊ ಆ ದೂರನ್ನು ಸಹ ನಾನು ಹಾಸನ್ ಎಸ್ ಪಿ ಅವ್ರಿಗೆ ಕಳಿಸಿ ನಿನ್ನೆ ರಾತ್ರಿ ಅವರು ಯಾವಾಗ ನನಗೆ ಕಳಿಸ್ಕೊಟ್ರು ನಾನು ಇಮಿಡಿಯೇಟ್ಲಿ ಹಾಸನ್ ಎಸ್ ಪಿ ಅವ್ರಿಗೆ ಫೋನ್ ಮಾಡಿ ಆ ಹೆಣ್ಣು ಮಗಳಿಗೆ ಪ್ರೊಟೆಕ್ಷನ್ನು ಮತ್ತು ಮುಂದೆ ಏನಾಗಬೇಕು ಅದನ್ನೆಲ್ಲ ಇಮಿಡಿಯೇಟ್ಲಿ ಕ್ಯಾರಿ ಮಾಡಿ ಅಂತ ನಾನು ಹೇಳಿದೆ. ಈಗ ಆಲ್ರೆಡಿ ಸಂತ್ರಸ್ತೆ ಹತ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ಎಫ್ ಐ ಆರ್ ಲಾಡ್ಜ್ ಆಗುತ್ತೆ ಮತ್ತು ತನಿಖೆ ಮುಂದುವರಿಯುತ್ತೆ. ಸಂತ್ರಸ್ತರು ನಿಮ್ಮನ್ನು ಭೇಟಿಯಾಗದ ಸಂದರ್ಭದಲ್ಲಿ ಏನೇನು ಅಂದರು ಮೇಡಮ್? ಏನೇನು? ನನ್ನನ್ನು ಭೇಟಿ ಆಗಲಿಲ್ಲ, ಯಾಕೆ ಅಂದರೆ ನಿನ್ನೆ ಆಫೀಸ್ ಕ್ಲೋಸ್ ಆಗಿದ್ದರಿಂದ ಅವ್ರು ಇದ್ದಿದ್ದ ಕಡೆಯಿಂದನೇ ನನಗೆ ಸಂತ್ರಸ್ತೆಯಿಂದ ಕಂಪ್ಲೇಂಟು ನನ್ನ ವಾಟ್ಸಪ್ಪಿಗೆ ಬಂತು. ಈ ಸಂತ್ರಸ್ತರ ಒಂದಿಷ್ಟು ಫ್ಯಾಮಿಲಿ ಅವರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಒಂದು ವಿಚಾರ ಇದೆ, ಅದ್ರ ಬಗ್ಗೆ ನಾನು ಗೌಪ್ಯತೆಯನ್ನ ಕಾಪಾಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ, ಅದ್ರ ಬಗ್ಗೆ ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮೇಡಮ್, ಅಂದ್ರೆ ಇವರು ಯಾವ ರೀತಿಯಲ್ಲಿ ಈ ಒಂದು ಮಹಿಳೆಯರನ್ನ ಈ ಒಂದು ವ್ಯೂಹದಲ್ಲಿ ಸಿಲುಕಿಸ್ತಾ ಇದ್ರು ಅಂತ ಇದ್ರ ಬಗ್ಗೆ ಏನಾದರೂ ಸಂತ್ರಸ್ತರು ನಿಮ್ಮ ಜೊತೆ ಏನಾದರೂ ತಮ್ಮ ಫೀಲಿಂಗ್ ಶೇರ್ ಮಾಡ್ಕೊಂಡು? ಅವರ ಅಧಿಕಾರ ಮತ್ತು ಸ್ಥಾನವನ್ನ ದುರುಪಯೋಗಿಸ್ಕೊಂಡು ಅವರನ್ನ ಚಿತ್ರೀಕರಣ ಮಾಡಿದ್ದಾರೆ, ಅವರನ್ನು ನಂಬಿಸಿದ್ದಾರೆ, ಹೆದರಿಸಿದ್ದಾರೆ. ಇದರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳಿದ್ದಾರೆ, ಜೀವದ ಬೆದರಿಕೆ ಸಹ ಇದೆ ಅಂತ ಹೇಳಿದ್ದಾರೆ. ಸೊ ಈ ಥರ ಚಿತ್ರೀಕರಣ ಮಾಡದೆ ಭಾಳ ದೊಡ್ಡ ಅಪರಾಧ. ಸೊ ಹಾಗಾಗಿ ಶಿಕ್ಷೆಗೆ ಗುರಿ ಆಗಲೇಬೇಕು. ಸೊ ನಾವು ತನಿಖೆಗಂತೂ ಒಪ್ಪಿಸಿದ್ದೀವಿ, ಆಯೋಗದ ಕೆಲಸ ರೆಕಮೆಂಡ್ ಮಾಡೋದು ನಾವು ಮಾಡಿದ್ದೀವಿ. ಗಟ್ಟಿ ರಾಜಕಾರಣ ಮೊದಲು ನೀವು ಗಟ್ಟಿಯಾಗಿ ಧ್ವನಿ ಎತ್ತೀರಿ ಮೇಡಮ್, ಈ ಒಂದು ಸಂದರ್ಭ ನಿಮ್ಗೇನಾದ್ರೂ ಥ್ರೆಟ್ ಏನಾದರೂ ಇದೆ? ಖಂಡಿತ ಇಲ್ಲ. ಆದರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಹೆಣ್ಣಿನ ನೊಂದವರ ಪರ ಕಣ್ಣೀರು ಒರೆಸುವ ಪರ ಅವರ ಪರವಾಗಿ ಶಕ್ತಿಯುತವಾಗಿ ನಿಂತ್ಕೊಳ್ಳೋದು ನನ್ನ ಆದ್ಯ ಕರ್ತವ್ಯ. ನಾನು ಖಂಡಿತವಾಗ್ಲೂ ಈಗಲೂ ನಿಲ್ತೀನಿ, ಮುಂದಕ್ಕೂ ನಿಲ್ತೀನಿ. ಸಂತ್ರಸ್ತರಿಗೆ ಥ್ರೆಟ್ ಇದೆ, ಅವ್ರಿಗೇನಾದರೂ ಭರವಸೆ ಕೊಡುವಂಥ ಕೆಲಸ ಆಗುತ್ತೆ ನಿಮ್ಮ ಕಡೆ? ನಾನು ಸಂತ್ರಸ್ತರಿಗೆ ಈ ಮುಖಾಂತರ ಹೇಳೋದು ಒಂದೇ ಒಂದು, ಹೆದರ್ಕೋಬೇಡಿ. ಯಾವಾಗಲೂ ನೀವು ಹೆದರ್ಕೊಂಡ್ರೆ ಇನ್ನೂ ತುಳಿತಕ್ಕೆ ಒಳಗಾಗ್ತೀರಾ. ಹೊರಗೆ ಬನ್ನಿ, ಧೈರ್ಯದಿಂದ ಇದನ್ನು ಫೇಸ್ ಮಾಡಿ. ಆ ಹೆಣ್ಣುಮಕ್ಳಿಗೂ ಸಹ ಕುಟುಂಬದವರು ಆಧಾರವಾಗಿ ನಿಂತ್ಕೊಳ್ಳಿ, ಶಕ್ತಿಯಾಗಿ ನಿಂತ್ಕೊಳ್ಳಿ. ಅವರ ಮಾನಸಿಕತೆಯನ್ನು ಕುಗ್ಗಿಸ್ಬೇಡಿ. ಮೊದಲಿಗೆ ನೊಂದಿರ್ತಾರೆ, ಯಾಕೆಂದರೆ ಹೆಣ್ಣುಮಕ್ಳು ಬಹಳ ಭಾವನಾತ್ಮಕ ಜೀವಿಗಳು. ಸೊ ಹಾಗಾಗಿ ಅವ್ರ ಪರ ಕುಟುಂಬದವರೆಲ್ಲ ನಿಂತ್ಕೋಬೇಕು, ಇದ್ರ ಪರ ವಿರುದ್ಧವಾಗಿ ಹೋರಾಡಬೇಕು. ಆ ಹೆಣ್ಣುಮಕ್ಳಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ನಾನು ಎಲ್ರಿಗೂ ಕೇಳ್ಕೊಳ್ತೇನೆ. ಕಡೆಯದಾಗಿ ಅಂದ್ರೆ ನೀವು ಒಂದು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಈ ರೀತಿಯ ಪ್ರಕರಣ ಯಾವ್ದು ನಿಮ್ ಗಮನಕ್ಕೆ ಬಂದಿತ್ತು? ಅಂದ್ರೆ ಒಬ್ಬ ರಾಜಕಾರಣಿ 2000ಕ್ಕೂ ಅಧಿಕ ಮಹಿಳೆಯರಿಗೆ ಈ ರೀತಿ ತೊಂದರೆ ಆಗಿರುವಂತದ್ದು, ಈ ರೀತಿ ಒಂದು ಪ್ರಕರಣ ಏನಾದ್ರೂ ನಿಮ್ ಗಮನಕ್ಕೆ ಹಿಂದೆ ಇಲ್ಲಿಂದಲೇ ಎಲ್ಲಾದ್ರೂ ಬಂದಿತ್ತ? ಖಂಡಿತ ಇಲ್ಲ, ಇದ್ರ ಹಿಂದೆನೂ ನಾನು ಓದಿಲ್ಲ ನೋಡಿಲ್ಲ.
ಇದು ಮೊದಲನೇ ಸಾರಿ ಈ ತರ ಒಂದು ವಿಕೃತ ಮನೋಭಾವ ಇರುವಂಥದ್ದು. ಇಂಥ ಒಂದು ಲೈಂಗಿಕ ಸಾವಿರಾರು ಲೈಂಗಿಕ ಚಿತ್ರಗಳನ್ನು ಮಾಡಿಕೊಂಡು ಅವರನ್ನು ಹೆದರಿಸಿರೋ ಅಂಥ ಒಂದು ದೃಶ್ಯ ಅಥವಾ ಒಂದು ಕೃತ್ಯನ ನಾನು ಮೊದಲನೇ ಬಾರಿಗೆ ನಾನು ನೋಡ್ತಾ ಇರೋದು. ನನ್ನ ಗಮನಕ್ಕೆ ಇಲ್ಲಿವರೆಗೂ ಯಾವುದು ಈ ಥರದ್ದು ಬಂದಿಲ್ಲ. ಸರ್ಕಾರ ಕೂಡ ಸ್ಪಂದನೆ ಮಾಡಿದೆ, ಅಂದ್ರೆ ಇಮಿಡಿಯೇಟ್ಲಿ ಸರ್ಕಾರ ಕೂಡ ಸ್ಪಂದನೆ ಮಾಡಿದೆ, ಇದರ ಬಗ್ಗೆ ಏನಂತೀರಿ ಕಡೆ? ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆ ಅಂದರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಇದು ಹೇಳುತ್ತೆ ನಾನು ಹೆಣ್ಣಿನ ಶಕ್ತಿಯಾಗಿ ನಿಂತ್ಕೊಳ್ತೀನಿ ಅನ್ನೋದು ಸರ್ಕಾರ, ಇದರಿಂದ ಮುಖ್ಯಮಂತ್ರಿಗಳು ಇದರಿಂದ ಒಂದು ಭಾಳ ದೊಡ್ಡ ಸೂಚನೆಯನ್ನು ಕೊಟ್ಟು ನಿಮ್ಮ ಶಕ್ತಿಯಾಗಿ ನಿಂತ್ಕೊಳ್ತೀವಿ ಅಂತ ಒಂದು ತೋರಿಸಿರೋದಕ್ಕೆ ಒಂದು ನಿದರ್ಶನ ಇದು. ಎಸ್ ಐ ಟಿಗೆ ವಿದಿನ್ 3-4 ಡೇಸ್ ಒಪ್ಪಿಸಿರೋದು ಇದು ಭಾಳ ದೊಡ್ಡ ನಿದರ್ಶನ. ಇದಕ್ಕೆ ನಾನು ಧನ್ಯವಾದಗಳನ್ನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೇನೆ. ಈ ಒಂದು ಕೇಸ್ನಲ್ಲಿ ಇರುವ ಸಂತ್ರಸ್ತ ಒಬ್ಬರು ಏನಾದರೂ ಸುಸೈಡ್ ಅಟೆಂಪ್ಟ್ ಮಾಡಿದ್ರೆ ಆ ರೀತಿ ಒಂದು ವಿಷಯ ಇದೆ, ಅದರ ಬಗ್ಗೆ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆ ಮೇಡಮ್? ಇಲ್ಲ, ಆ ಸಂತ್ರಸ್ತೆ ಕೊಟ್ಟಂಥ ಕಂಪ್ಲೇಂಟ್ ಬಗ್ಗೆ ನಾನು ಇಲ್ಲಿ ಯಾವುದೇ ಥರ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಲಿಕ್ಕೆ ಇಷ್ಟಪಡೋದಿಲ್ಲ. ಇವಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆ ಸತ್ತಾರ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.